ಓಕೆನಾ? ರಿಯಲ್ ನಂಬರ್ಸ್ ಒಳಗಡೆ ಯಾವ್ದು ಬರುತ್ತೆ? ರಾಷನಲ್ ನಂಬರ್ಸ್ ಮತ್ತೆ ಅದರಲ್ಲಿ ನಾವು ಬರೆಯೋ ಕಲಿಯೋದು ಈ ಸರಿ ಏನು? ರಾಷನಲ್ ನಂಬರ್ಸ್ ಮಾತ್ರ. ರಾಷನಲ್ ನಂಬರ್ಸ್ ಅಲ್ಲಿ ಏನೇನು ಇರುತ್ತೆ ಅಂತ ಗೊತ್ತಲ್ವಾ? ಎಲ್ಲ ಆಲ್ ಫೈನೈಟ್ ಡೆಸಿಮಲ್ಸ್ ಇರುತ್ತೆ. ಡೆಸಿಮಲ್ಸ್ ಹೇಗ್ ಬರುತ್ತೆ ಅಂತ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಆಲ್ ರೆಕರಿಂಗ್ ಡೆಸಿಮಲ್ಸ್ ಅಂದ್ರೆ ಏನು ಅಂತಂದ್ರೆ ಈ ತರ ಬರುತ್ತೆ ಇಲ್ಲಿ 1 2 1 2 1 2 ರಿಪೀಟ್ ಆಗಿದೆ ಅಲ್ವಾ, ಇದನ್ನ ರೆಕರಿಂಗ್ ಅಂತ ಕರಿತೀವಿ. ಇದನ್ನ ರೆಕರಿಂಗ್ ಅಂತ ಕರಿತೀವಿ. ಅದೇ ನಂಬರ್ ರಿಪೀಟ್ ಆಗ್ತದೆ. ಈಗ 3.25 ಇದೆ, ನೆಕ್ಸ್ಟ್ 2.5 2.5 2.5 2.5 ಅಂತಾನೆ ಬರುತ್ತೆ. ಈಗ 1.153 ಅಂತ ಇದೆ, ನೆಕ್ಸ್ಟ್ 1.53 1.53 1.53 ಅಂತಾನೆ ಬರುತ್ತೆ. ಅದನ್ನ ರೆಕರಿಂಗ್ ಅಂತ ಕರಿತೀವಿ. ಕ್ಲಿಯರ್? ಅದು ಇರ್ರಾಷನಲ್ ಅಂದ್ರೇನು? ಸೇಮ್ ಥಿಂಗ್, ಯಾವ್ದು ಇಲ್ಲಿಲ್ವೋ ಅದ್ ಯಾವ್ದು ಬರಲ್ಲ ಅದು, ಅದನ್ನ ಇರ್ರಾಷನಲ್ ಅಂತ ಕರಿತೀವಿ. ಅದ್ರ ಅರ್ಥ ಏನು? ರೂಟ್ ಟು ಇದು ಮಾಡಿದ್ರೆ ಏನಾಗಲ್ಲ, ಸೇಮ್ ನಂಬರ್ಸ್ ರಿಪೀಟ್ ಆಗಲ್ಲ. ರಾಷನಲ್ ನಂಬರ್ಸ್ ಅಲ್ಲಿ 1 1 1 1 2 1 2 ಅಂತ ರಿಪೀಟ್ ಆಗುತ್ತಲ್ವಾ, ಅದೇ ಇರ್ರಾಷನಲ್ ನಂಬರ್ಸ್ ಅಲ್ಲಿ ರಿಪೀಟ್ ಆಗಲ್ಲ. ಓಕೆನಾ? ಕ್ಲಿಯರ್ ಆಯ್ತಾ ಇವಾಗ? ಇರ್ರಾಷನಲ್ ನಂಬರ್ ಬೇಡ ಈ ಸರಿ ನಿಮ್ಗೆ, ಬರೀ ರಾಷನಲ್ ನಂಬರ್ ಮಾತ್ರ ಇರಲಿ. ಈಗ ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗೋಣ. ಏನ್ ಬರಬೇಕು ಸರ್, ಏನ್ ಬರಿಬೇಕು? ಅದೇನು ಬೇಡ, ಪ್ರೀವಿಯಸ್ ಒಂದ್ ಬರ್ಕೊಂಡಿದ್ರೆ ಸಾಕು. ಈಗ ಇದನ್ನ ಬರ್ಕೊಳ್ಳಿ, 5 ಪ್ರಾಪರ್ಟೀಸ್ ಆಫ್ ರಾಷನಲ್ ನಂಬರ್ಸ್. ಯಾವ್ದು 5 ಪ್ರಾಪರ್ಟೀಸ್? ಕಾಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಐಡೆಂಟಿಟಿ, ಇನ್ವರ್ಸ್, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಚೆನ್ನಾಗಿದೆ ಅಲ್ವಾ ಆನ್ಲೈನ್ ಕ್ಲಾಸ್? ಎಸ್ ಸರ್. ಹಿಂಗೆ ಮಾಡೋಣ, ಇವಾಗ ಚೆಕ್ ಕೊಡ್ತೀ. ನೋ ಸರ್. ಓ ಸರ್. ನೋ ಸರ್ ಬೇಡ. ಮೊಬೈಲ್ ಇರುತ್ತಲ್ಲ ಯಾವಾಗ್ಲೂ ಕೈಲಿ. ಸರ್ ಚೆನ್ನಾಗಿರಲ್ಲ. ಹಂಗಾದ್ರೆ ಬನ್ನಿ ನಾಳೆಯಿಂದ ಸ್ಕೂಲ್ಗೆ. ನಾಳೆ ಬೇಡ, ಸೋಮವಾರದಿಂದ. ಸರ್ ಓಪನ್ ಮಾಡಿಸಿ ಬರ್ತೀವಿ. ಓಪನ್ ಆಗಿದೆ ಸ್ಕೂಲ್, ನಾವ್ ಇರ್ತೀವಿ ಟೀಚರ್ಸ್. ಪೇರೆಂಟ್ಸ್ ಹೋಗ್ಬೇಕಲ್ಲ ಕಳ್ಸಕ್ಕೆ. ಆಮೇಲೆ ಇನ್ನೊಂದು ಮಕ್ಕಳೇ, ನೆಕ್ಸ್ಟ್ ವೀಕ್ ಕ್ಲಾಸಸ್ ಇದೇ ತರ ನಡೆಯುತ್ತೆ. ನೈಟ್ ಟೈಮ್ ಯಾವಾಗ ಬೇಕಾವಾಗ ನಡೆಯುತ್ತೆ. ಟೀಚರ್ಸ್ ಮುಂಚೆ ಒಂದ್ ಮೆಸೇಜ್ ಮಾಡ್ತಾರೆ, ಅದಾಗ ಹತ್ತು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆದ್ರೂ ನೆಕ್ಸ್ಟ್ ವೀಕ್ ಇಂದ ಕ್ಲೀನ್ ಆಗಿ ಒಂದು ಟೈಮ್ ಟೇಬಲ್ ಕೊಡ್ತೀವಿ, ಆ ಟೈಮ್ ಟೇಬಲ್ ಪ್ರಕಾರ ನಡೆಯುತ್ತೆ ಕ್ಲಾಸ್. ಓಕೆ ಸರ್. ಓಕೆನಾ? ನೆಕ್ಸ್ಟ್ ವೀಕ್ ಟೀಚರ್ಸ್ ಯಾರು ಫ್ರೀ ಇರಲ್ಲ ವ್ಯಾಲ್ಯೂಯೇಷನ್ಗೆ ಹೋಗ್ತಾರೆ, ಓಕೆ ಸರ್, ಹಾಗಾಗಿ ಅವ್ರಿಗೆ ಯಾವಾಗ ಫ್ರೀ ಇರುತ್ತೋ ಅವಾಗ ಮಾತ್ರ ಮಾಡ್ತಾರೆ ಕ್ಲಾಸಸ್ ನ. ಆದ್ರೂ ನೆಕ್ಸ್ಟ್ ವೀಕ್ ಇಂದ ಕ್ಲೀನ್ ಆಗಿ ನಡೆಯುತ್ತೆ. ಶ್ರುತಿ ಕೆ ಎಂ, ಶ್ರುತಿ ನೋಡ್ಕೊಳ್ಳಿ ಮಕ್ಕಳೇ, ಕ್ಲೋಸರ್ ಪ್ರಾಪರ್ಟಿ ಅಂತ ಇದೆ. ಕ್ಲೋಸರ್ ಪ್ರಾಪರ್ಟಿ, ಎ ಸೆಟ್ ಆಫ್ ನಂಬರ್ ಇಸ್ ಸೆಡ್ ಟು ಬಿ ಕ್ಲೋಸರ್ ಇಫ್ ದ ನಂಬರ್ ಪ್ರೊಡ್ಯೂಸ್ಡ್ ಅಂಡರ್ ಎ ಗಿವನ್ ಆಪರೇಷನ್ ಆರ್ ಆಲ್ಸೋ ಎಲಿಮೆಂಟ್ಸ್ ಆಫ್ ದಿ ಸೆಟ್. ಓಕೆ, ಈಗ ಕ್ಲೋಸರ್ ಪ್ರಾಪರ್ಟಿ ಅಂತ ಅಂದ್ರೆ ಏನು? ವೆರಿ ಸಿಂಪಲ್, 5 + 7 = 12 ಅಂತ ಕೊಟ್ಟಿದಾರಲ್ವಾ, ಈಕ್ವಲ್ ಟು 12 ಅಂತ ಕೊಟ್ಟಿದ್ದಾರೆ. ಇದನ್ನ ನೋಡಿ ಸಾಲ್ವ್ ಮಾಡ್ತೀನಿ. 5 + 7 = 12 ಅಂತ ಕೊಟ್ಟಿದ್ದಾರೆ. ಸೊ 5 + 7 ಎಷ್ಟು? 12 = 12. ಸೊ ಇದನ್ನ ನಾವೇನಂತ ಕರಿತೀವಿ? ಕ್ಲೋಸ್ಡ್ ಪ್ರಾಪರ್ಟಿ. ಇಲ್ಲಿ ನೋಡಿ ಕ್ಲೋಸ್ಡ್ ಅಂತ ಕೊಟ್ಟಿದ್ದಾರೆ, ಇದನ್ನ ಕ್ಲೋಸರ್ ಪ್ರಾಪರ್ಟಿ ಆಫ್ ಎಡಿಷನ್ ಅಂತ ಕರಿತೀವಿ. ಸೊ ಇದ್ರ ಅರ್ಥ ಏನು? ನೀವ್ ಇಲ್ಲಿ ಏನ್ ಆನ್ಸರ್ ಇದೆ ಇದನ್ನ ಮಾಡಿದ್ರೆ ಮತ್ ಇಲ್ಲಿರೋ ಆನ್ಸರ್ ಸೇಮ್ ಬರುತ್ತೆ. ಓಕೆ, ದೇರ್ಫೋರ್ ಕ್ಲೋಸರ್ ಪ್ರಾಪರ್ಟಿ ಆಫ್ ಎಡಿಷನ್ ಹೋಲ್ಡ್ಸ್ ಗುಡ್. ಓಕೆನಾ? ಇದರಲ್ಲಿ ಡೆಫಿನಿಷನ್ ಇರಲ್ಲ ಮಕ್ಳೆ, ಡೆಫಿನಿಷನ್ ಅಷ್ಟು ಕ್ಲಿಯರ್ ಆಗಿರಲ್ಲ ಕ್ಲೋಸರ್ ಪ್ರಾಪರ್ಟಿ ಇಲ್ಲಿ. ಈಗ ನೋಡಿ ಮಲ್ಟಿಪ್ಲಿಕೇಶನ್ ಅಲ್ಲಿ
5 × 7 = 35. ಈಗ ಈ ಕಡೆ 5 × 7 ಮಾಡಿದ್ರೆ 35 = 35. Therefore, closure property of multiplication holds good. ಓಕೆನಾ? ಆದರೆ ಕ್ಲೋಜರ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಏನಾಗಲ್ಲ, ಇಟ್ ಡಸ್ ನಾಟ್ ಹೋಲ್ಡ್ಸ್ ಗುಡ್ ಅಂತ ಬರೀಬೇಕು. ಓಕೆನಾ? ಇದ್ರಲ್ಲಿ ಬೇಡ ಇದಕ್ಕೆ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸ್ಲೈಡ್ ಅಲ್ಲಿ ತೋರಿಸ್ತೀನಿ, ವೇಟ್ ಮಾಡಿ ಒಂದೇ ನಿಮಿಷ. ಬೇಡ ಬೇಡ. ನೋಡಿ ಮಕ್ಕಳೇ, ಕ್ಲೋಷರ್ ಪ್ರಾಪರ್ಟಿ ಇಲ್ಲ ಅಲ್ವಾ, 5 ಪ್ರಾಪರ್ಟೀಸ್ ಆಫ್ ರಾಷನಲ್ ನಂಬರ್ಸ್ ಅಲ್ಲಿ. ಎಸ್ ಸರ್. ಓಕೆ, ಅದ ಅವಶ್ಯಕತೆ ಇಲ್ಲ, ತುಂಬಾ ಸಿಂಪಲ್ ಇದೆ, ಅದ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದ್ಸರಿ ನೋಡ್ಕೊಳ್ಳಿ ಅಷ್ಟೇ. ಅಡಿಷನಲ್ ಹೋಲ್ಡ್ಸ್ ಗುಡ್ ಅಂತ ಇದೆ, ಮಲ್ಟಿಪ್ಲಿಕೇಶನ್ ಹೋಲ್ಡ್ಸ್ ಗುಡ್ ಇದೆ, ಸಬ್ಟ್ರಾಕ್ಷನ್ ಅಂಡ್ ಡಿವಿಷನ್ ಡಸ್ ನಾಟ್ ಹೋಲ್ಡ್ಸ್ ಗುಡ್ ಅಷ್ಟೇ. ಸರ್ ಅದನ್ನ ಬರೆಯಿರಿ. ಅದು ಬೇಡ, ಅದು ಬೇಡ. ಓಕೆ ಸರ್. ಬರ್ದಿದ್ದೀರಾ? ಹಾ ಸರ್. ಓ ಸರ್. ನೆಕ್ಸ್ಟ್ ಒನ್ ನೋಡ್ಕೊಳ್ಳಿ, ಕಾಮ್ಯುಟೇಟಿವ್ ಪ್ರಾಪರ್ಟಿ. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಮಕ್ಕಳೇ. ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್ ಆರ್ ಮಲ್ಟಿಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನ್ ಗೊತ್ತಾ, 5 + 3 ಇದೆ, ಇಲ್ಲಿ 3 + 5 ಇದೆ. 5 + 3 ಎಷ್ಟು? 3 + 5 = 8. ಹೌದಲ್ವಾ? ನಂಬರ್ ನ ಆ ಕಡೆ ಕಡೆ ಮಾಡಿ ಅಡಿಷನ್ ಮಾಡಿದ್ರು ಸೇಮ್ ಬರುತ್ತೆ, ಈ ಕಡೆ ಆ ಕಡೆ ಕಡೆ ಉಲ್ಟಾ ಚೇಂಜ್ ಮಾಡಿ ಬರೋದ್ರು ಸೇಮ್ ಬರುತ್ತೆ. ಕ್ಲಿಯರ್ ಇದು? ಕ್ಲಿಯರ್ ಇದು? ಅದ್ರ ಅರ್ಥ ಏನು, ಕಾಂಪಿಟೇಟಿವ್ ಪ್ರಾಪರ್ಟಿ ಈ ತರ ಇರಬೇಕು, a + b ಮತ್ತೆ b + a ಫಾರ್ಮಲ್ ಮಾಡಿದ್ರು ಕರೆಕ್ಟ್ ಆಗಿ ಆನ್ಸರ್ ಬರಬೇಕು. ದೇರ್ಫೋರ್ ಕಾಂಪಿಟೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್ ಹೋಲ್ಡ್ಸ್ ಗುಡ್ ಅಂತ ಹೇಳ್ಬೋದು. ಓಕೆ, ಇದು ಡೆಫಿನಿಷನ್ ಕರೆಕ್ಟ್ ಆಗಿ ಬರಲ್ಲ. ಇಲ್ಲಿ ಇದೆಯಲ್ಲ, ಇದೇನೇ ಡೆಫಿನಿಷನ್ ಇದಕ್ಕೆ, ದ ಆರ್ಡರ್ ಇನ್ ವಿಚ್ ನಂಬರ್ ಆರ್ ಆಡೆಡ್ ಡಸ್ ನಾಟ್ ಚೇಂಜ್ ದ ಸಮ್ ಅಂತ ಇದೆ. ಇದು ಸಮ್ ಆಯ್ತು, ಪ್ರಾಡಕ್ಟ್ ಗೆ ಮತ್ತೊಂದು ಚೇಂಜ್ ಆಗುತ್ತೆ. ಸೊ ಡೆಫಿನಿಷನ್ ಇದಕ್ಕೆ ಇರಲ್ಲ, ಬಟ್ ಕಾಂಪಿಟೇಟಿವ್ ಪ್ರಾಪರ್ಟಿಲಿ ಎಡಿಷನ್ ನೀವು ಯಾವ ತರ ಮಾಡಿದ್ರು ಸೇಮ್ ಬರುತ್ತೆ. ಕ್ಲಿಯರ್? a and b ಅಂತ ಕೊಟ್ಟಿದ್ದಾರೆ. ಎನಿ ನಂಬರ್ a and b ಅಂತ ಅಂದ್ರೆ, ಏನ ನೀವು ಬೇಕಾದ್ರೆ 10, 20, 30, 40 ಏನ್ ಬೇಕಾದ್ರೂ ಹಾಕ್ಬಹುದು. ಬಿ ನ 1, 2, 3, 4, 5, 6 ಏನ್ ಬೇಕಾದ್ರೂ ಹಾಕ್ಬಹುದು. ಓಕೆ, ನೀವು 10 + 6 ಅಂತ ಮಾಡಿದ್ರು ಸೇಮ್, 6 + 10 ಅಂತ ಮಾಡಿದ್ರು ಸೇಮ್ ಬರುತ್ತೆ. ಕಾಂಪಿಟೇಟಿವ್ ಪ್ರಾಪರ್ಟಿ ಅಂಡರ್ ಎಡಿಷನ್ ಹೋಲ್ಡ್ಸ್ ಗುಡ್. ಈಗ ಏನ್ ಮಾಡಿದೀವಿ ನಾವಿಂದ, ಎಡಿಷನ್ ಮಾತ್ರ ಮಾಡಿದೀವಿ, ಎಡಿಷನ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಇದನ್ನ ಇಷ್ಟು ಬರ್ಕೊಳ್ಳಿ. ಸರ್ ಅಷ್ಟೇನಾ? ಅಷ್ಟು ಬರ್ಕೊಳ್ಳಿ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ನೆಕ್ಸ್ಟ್ ಬರ್ಸ್ತೀವಿ. ಓಕೆ ಸರ್. ಮ್ಯೂಟ್ ಮಾಡಿಲ್ಲ, ಕೇಳಿಸ್ತಾ ಇದೆ ನನಗೆ. ಈಗ ಕಾಂಪಿಟೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್ ಮಲ್ಟಿಪ್ಲಿಕೇಶನ್. ಕಾಂಪಿಟೇಟಿವ್ ಪ್ರಾಪರ್ಟಿ ಅಂದ್ರೆ ಏನ್ ಗೊತ್ತಾ, ಟೂ ಟರ್ಮ್ಸ್ ಮಾತ್ರ ಇರುತ್ತೆ, ಜಾಸ್ತಿ ಇರಲ್ಲ. a + b + a ಅದೇ ತರ ಇಲ್ಲಿ ಎಡಿಷನ್ ಏನಿತ್ತು, ಪ್ಲಸ್ ಸೈನ್ ಇತ್ತು. ಮಲ್ಟಿಪ್ಲಿಕೇಶನ್ ಏನ್ ಬರ್ಬೇಕಾಗಾದ್ರೆ ಇಂಟು ಸೈನ್. ಅದರ ಅರ್ಥ ನೋಡಿ, ಇದೇ ಪ್ರಾಬ್ಲಮ್ ನ ಮಾಡೋಣ. 5 × 3 = 3 × 5
ಸೇಮ್ ಬರುತ್ತೆ ಆನ್ಸರ್ 53 ಸರ್ 15 35 ಸರ್ 15 equal to 15 ಬರ್ತಾ ಇದೆ ಅಲ್ವಾ ಫಾರ್ ಎನಿ ಪ್ರಾಪರ್ಟಿ ಎನಿ ನಂಬರ್ ಕಾಂಪಿಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಏನು ಹೋಲ್ಡ್ಸ್ ಗುಡ್ ಅಂತ ಬರೀ ಓಕೆನಾ ಇಲ್ಲಿ ಏನಾಗುತ್ತೆ ಕಾಂಪಿಟೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಹೋಲ್ಡ್ಸ್ ಗುಡ್ ಇಲ್ಲಿ ನೋಡಿ ಬೇರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ 2 × 4 4 × 2 ಅಂತ ಕೊಟ್ಟಿದ್ದಾರೆ 2 × 4 2 × 4 ಸರ್ 8 therefore commutative property of multiplication holds good ಬರ್ಕೊಂಡಿದ್ದೀನಿ ಸ್ಕೂಲ್ ಬಾಕ್ಸ್ ಹಾಕಿದ್ದೀನಿ ನೋಡಿದ್ರೆ ಒಳಗೆ ಕ್ಲೀನ್ ಆಗಿ ಬರ್ಕೊಳ್ಳಿದ್ದೀನಿ ಇಲ್ಲೊಂದು ಚಿಕ್ಕದೊಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲೇನಿದೆ ಕೆಳಗಡೆ ಒಂದು ಚಿತ್ರ ಇದೆ ಡಯಾಗ್ರಾಮ್ ಇದೆಯಲ್ಲ ಅದು ವಾಟ್ ಇಸ್ ಇಟ್ ಒನ್ ಕಾರ್ ಯಾವ ಕಲರ್ ಕಾರ್ ಗ್ರೀನ್ ನೆಕ್ಸ್ಟ್ ಗ್ರೇಟ್ ಸಿಮೆಂಟ್ ಕಲರ್ ಗ್ರೀನ್ ಕಾರ್ ಪ್ಲಸ್ ಸಿಮೆಂಟ್ ಕಲರ್ ಕಾರ್ ಈಕ್ವಲ್ ಟು ಸಿಮೆಂಟ್ ಕಲರ್ ಕಾರ್ ಪ್ಲಸ್ ಗ್ರೀನ್ ಕಾರ್ ಕರೆಕ್ಟ್ ಆಯ್ತು ಏನಾದ್ರು ಚೇಂಜಸ್ ಆಗ್ತಿದೆಯಾ ಅಲ್ಲಿ ಬಟ್ ಕಾರ್ ಆರ್ಡರ್ ಚೇಂಜ್ ಆಗ್ತಿದೆ ಅಷ್ಟೇ ಒಂದ್ಸರಿ ಫಸ್ಟ್ ಇದೆ ಇನ್ನೊಂದ್ಸರಿ ಸೆಕೆಂಡ್ ಇದೆ ಅಷ್ಟೇ ಸೇಮ್ ಥಿಂಗ್ ಅದನ್ನ ಅಡಿಷನಲ್ ಹಾಕಿದರೆ ಅದನ್ನ ಮಲ್ಟಿಪ್ಲಿಕೇಶನ್ ಹಾಕಿದ್ರು ಕೂಡ ಏನಾಗುತ್ತೆ ಅದು ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಓಕೆನಾ ಈಗ ನೋಡಿ ಮಕ್ಕಳೇ ಇದ್ರಲ್ಲಿ ಇನ್ನೂ ಎರಡು ಮೆಥಡ್ ಮಾಡ್ಬೇಕು ಯಾವ್ದು ಮೆಥಡ್ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಆಯ್ತು ಉಳ್ಕೊಂಡಿದ್ ಯಾವ್ದು ಸಬ್ಟ್ರಾಕ್ಷನ್ ಮತ್ತೆ ಡಿವಿಷನ್ ಅದನ್ನ ಈಗ ನೋಡೋಣ ನೋಡಿ ಸಬ್ಟ್ರಾಕ್ಷನ್ ಡಿವಿಷನ್ ನೋಡ್ಕೊಳ್ಳಿ ಇದ್ರಲ್ಲಿ ಏನು ಸಬ್ಟ್ರಾಕ್ಷನ್ ಮತ್ತೆ ಡಿವಿಷನ್ ಆಗಲ್ಲ ಕ್ಲಿಯರಾ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಹೋದ್ ಸರಿ ಏನ್ ಕೊಟ್ಟಿದ್ರಿ 8+3 ಅಂತ ಕೊಟ್ಟಿದ್ರಿ ಇನ್ನೊಂದ್ರಲ್ಲಿ 3+8 ಅಂತ ಕೊಟ್ಟಿದ್ರಿ ಇವಾಗ ನೋಡ್ಕೊಡಿ 8-3 ಸಬ್ಟ್ರಾಕ್ಷನ್ ಹಾಕಿದೀವಲ್ವಾ 8-3 ಅಂದ್ರೆ ಎಷ್ಟು 6 ಓಕೆ 8-3 ಎಷ್ಟು ಯಾರಪ್ಪ ಅದು ಚೆಕ್ ಮಾಡು ಇನ್ನೊಂದ್ಸರಿ ಈಗ ಅದೇ 3-8 ಮಾಡ್ತೀನಿ 3-8 ಮಾಡಿದ್ರೆ ಎಷ್ಟು -5 ಬಿಗರ್ ನಂಬರ್ ಸೈನ್ ಬರಬೇಕಲ್ಲ ಯಾವಾಗ್ಲೂ ಸಬ್ಟ್ರಾಕ್ಷನ್ ಮಾಡಿದಾಗ ಸೊ ಇದೇನಾಯ್ತು -5 ಆಯ್ತು ಸೊ ಈಗ ನೋಡಿ ಒಂದ್ ಸೈಡ್ ಆನ್ಸರ್ ಏನ್ ಬಂದಿದೆ +5 ಇನ್ನೊಂದ್ ಸೈಡ್ ಆನ್ಸರ್ ಏನ್ ಬಂದಿದೆ -5 ಇದಕ್ಕೆ ಡಿಫರೆನ್ಸ್ ಜಾಸ್ತಿ ಸೇಮ್ ಇದೆಯಾ +5 -5 ಸೇಮಾ ಸೇಮ್ ಅಲ್ಲ ಅಲ್ವಾ ಸೊ ಇದನ್ನ ಡಸ್ ನಾಟ್ ಹೋಲ್ಡ್ಸ್ ಗುಡ್ ಅಂತೀವಿ ಈ ತರ ಈಕ್ವಲ್ಸ್ ಗೆ ಈ ತರ ಕ್ರಾಸ್ ಮಾರ್ಕ್ ಹಾಕಿದ್ರೆ ಏನು ಡಸ್ ನಾಟ್ ಈಕ್ವಲ್ ಟು ಅಂತ ಅರ್ಥ ಡಸ್ ನಾಟ್ ಈಕ್ವಲ್ ಟು ಅಂತ ಅದ್ರ ಅರ್ಥ ಏನು ಇಲ್ಲಿ ಕಾಮುಟೇಟಿವ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಡಸ್ ನಾಟ್ ಹೋಲ್ಡ್ಸ್ ಅಂದ್ರೆ ಇದು ಕರೆಕ್ಟ್ ಆಗಲ್ಲ ಅಂತ ಸಬ್ಟ್ರಾಕ್ಷನ್ ಕಾಮುಟೇಟಿವ್ ಪ್ರಾಪರ್ಟಿ ಓಕೆನಾ ಕಾಂಪಿಟೇಟಿವ್ ಪ್ರಾಪರ್ಟಿ ನೋಡಿ ಎರಡೇ ನಂಬರ್ ತಗೋಬೇಕು a+b b+a a-b b-a ಇಲ್ಲಿ ನೋಡಿ ಡಿವಿಷನ್ ಅಲ್ಲಿ ಎರಡೇ ನಂಬರ್ ತಗೊಂಡಿದೀವಿ ಈಗ ನೋಡ್ಕೊಡಿ ಡಿವಿಷನ್ ನೋಡ್ಕೊಡಿ ಡಿವಿಷನ್ ಅಲ್ಲಿ ಏನು 8/4 ಇದೆ ನೆಕ್ಸ್ಟ್ 4/8 ಇದೆ 8 ನ 4 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಆನ್ಸರ್ 4 × 1 = 4 × 2 = 2 ಅದೇ 4 ನ 8 ಇಂದ ಡಿವೈಡ್ ಮಾಡಿದ್ರೆ 4 × 1 = 4 × 2 ಏನ್ ಉಳ್ಕೋತು 1/4 ಕರೆಕ್ಟ್ ಆಗಿ ಈಕ್ವಲ್ ಬರ್ತಾ ಇದೆಯಾ ನೋ ಬರ್ತಾ ಇಲ್ಲ ಅಲ್ವಾ ಸೊ ಡಿವಿಷನ್ ಕೂಡ ಏನಾಗಲ್ಲ ಡಸ್ ನಾಟ್ ಹೋಲ್ಡ್ಸ್ ಗುಡ್ ಬರ್ಕೊಳ್ಳಿ ಇದನ್ನ ಕ್ಲೀನ್ ಆಗಿ
ಇಲ್ಲಿ ಕಾಂಪಿಟೇಟಿವ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಅಂತ ಬರೀರಿ ಮೇಲೆ. ವೈಟ್ ಮಾಡಿ ಒಂದ್ಸರಿ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಲುಕ್ ಎಟ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಇದೆಯಲ್ಲ ಅದು ಬೇಡ. ಕಾಂಪಿಟೇಟಿವ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಅಂತ ಬರೀರಿ. ಇಲ್ಲಿ ಕಾಂಪಿಟೇಟಿವ್ ಪ್ರಾಪರ್ಟಿ ಆಫ್ ಡಿವಿಜನ್ ಡಿವಿಜನ್ ಅಂತ ಬರೀರಿ. ಇದ್ರ ಕೆಳಗಡೆ ಇಲ್ಲೊಂದು ಬರಿಬೇಕು, ಏನಂತ ಬರಿಬೇಕು ಇಲ್ಲಿ? ಕಾಂಪಿಟೇಟಿವ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಡಸ್ ನಾಟ್ ಹೋಲ್ಡ್ ಗುಡ್ ಡಸ್ ನಾಟ್ ಹೋಲ್ಡ್ ಗುಡ್ 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 ಇಲ್ಲ ಅಷ್ಟೇ. ಸೇಮ್ ಥಿಂಗ್ ಮತ್ತೆ ಕಾಂಪಿಟೇಟಿವ್ ಪ್ರಾಪರ್ಟಿ ಆಫ್ division is not holds ಮಾಡ್ತಿಲ್ಲ ನಾನು. ನೀವು ಸ್ಪೆಲ್ಲಿಂಗ್ ಕ್ಲೀನ್ ಆಗಿ ಬರ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಹೋಗ್ಲಾ? ನೋ ಸರ್. ಎಸ್ ಸರ್. ನೋ ಸರ್. ನೋ ಸರ್. ಓಕೆ ಮಕ್ಕಳೇ, ಆಮೇಲೆ ಟೆಕ್ಸ್ಟ್ ಬುಕ್ ಬಂದಿದೆ ಸ್ಕೂಲ್ ಅಲ್ಲಿ, ಅಂದ್ರೆ ಸಾರಿ ಟೆಕ್ಸ್ಟ್ ಬುಕ್ ಬಂದಿಲ್ಲ ಇನ್ನು, ಬಂದಾಗ ಇನ್ಫಾರ್ಮ್ ಮಾಡ್ತೀನಿ ನಿಮ್ಗೆ. ಟೆಕ್ಸ್ಟ್ ಬುಕ್ ಮತ್ತೆ ನೋಟ್ ಬುಕ್ ಎರಡು ಇರುತ್ತೆ, ಅದ್ ಬಂದಾಗ ತಗೊಂಡೋಗಿ ಬಂದ್ಬಿಟ್ಟು ಸ್ಕೂಲಿಗೆ ಬಂದ್ಬಿಟ್ಟು. ಓಕೆ, ಮುಂಚೆ ಒಂದ್ಸರಿ ರಿನಿವಲ್ ಮಾಡಿಸ್ಬೇಕು ಹೇಳಿ. ಸೆವೆಂತ್ ಇಂದ ಏತ್ ಅಲ್ವಾ ನೀವು, ರಿನಿವಲ್ ಮಾಡಿಸ್ಬೇಕು ಅಂತ ಹೇಳಿ. ಅಂಡ್ ಒನ್ ಮೋರ್ ಇನ್ಸ್ಟ್ರಕ್ಷನ್, ನಿಮ್ ಫ್ರೆಂಡ್ಸ್ ಗೆಲ್ಲ ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಜೂಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸಸ್ ಗೆ ಬರೋದಕ್ಕೆ ಹೇಳಿ. ಜಸ್ಟ್ 23 ಮೆಂಬರ್ಸ್ ಮಾತ್ರ ಜಾಯ್ನ್ ಆಗಿರೋದು. ಓಕೆ, ಜಾಯ್ನ್ ಆಗೋದಕ್ಕೆ ಹೇಳಿ. ಒನ್ ಮೋರ್ ಥಿಂಗ್, ಪ್ರತಿಯೊಂದು ಕ್ಲಾಸ್ ರೆಕಾರ್ಡ್ ಆಗ್ತಾ ಇರುತ್ತೆ, ಈಚ್ ಅಂಡ್ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ಹಿಯರ್. ಮತ್ತೆ ಅದನ್ನು ಕೂಡ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ, ಈಗ ನೀವು ಮಾತಾಡಿರೋದು ಸಮೇತ ರೆಕಾರ್ಡ್ ಆಗಿರುತ್ತೆ. ಓಕೆನಾ, ಅದನ್ನ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ, ಅಲ್ಲೂ ಕ್ಲಾಸ್ ನೋಡ್ಕೋಬಹುದು ನೀವು. ಓಕೆ ಸರ್. ಅಸೋಸಿಯೇಟಿವ್ ಪ್ರಾಪರ್ಟಿ ಮಾಡೋಣ ಬೇಡ ಇದು. ಲಾಸ್ಟ್ ಒನ್ ಯಾವ್ದು ಮಾಡಿದ್ವಿ ನಾವು? ಕಾಮ್ಯುಟೇಟಿವ್ ಪ್ರಾಪರ್ಟಿ ಎಡೆ ಎರಡು ಇತ್ತು. ಅಸೋಸಿಯೇಟಿವ್ ಪ್ರಾಪರ್ಟಿ ಮೂರಿದೆ ಅಲ್ವಾ? ಇದ್ರ ಅರ್ಥ ನೋಡಿ, ಇಲ್ಲಿ ನೋಡಿ ಹೆಂಗ್ ಬರಿಬೇಕು ಅಂತಿದ್ನ. 9+6+4 ಅಂತ ಬರ್ದಿದ್ದಾರೆ, ಇಲ್ಲೂ ಅಷ್ಟೇ 9+6+4 ಅಂತಾನೆ ಬರ್ದಿದ್ದಾರೆ. ಓಕೆದಾ, ಬ್ರಾಕೆಟ್ ಇಲ್ಲಿ ಮೊದ್ಲೆರಡಕ್ಕೆ ಹಾಕಿದ್ದಾರೆ, ಇಲ್ಲಿ ಲಾಸ್ಟ್ ಎರಡಕ್ಕೆ ಹಾಕಿದ್ದಾರೆ. ಕ್ಲಿಯರ್ ಮಕ್ಕಳು? ಇವಾಗ ನೋಡಿ, ನೀವ್ ಈಗ ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು, ಹೊರಗಡೆ ಇರೋದು ಸಾಲ್ವ್ ಮಾಡ್ಬೇಕು. ಬ್ರಾಕೆಟ್ ಹೊರಗಡೆ ಇರೋದು ಸಾಲ್ವ್ ಮಾಡ್ಬೇಕಲ್ವಾ? 9+6 ಏನು? 15+4 ಏನು? 19 ಬಂತ ಲೆಫ್ಟ್ ಹ್ಯಾಂಡ್ ಸೈಡ್ ಆನ್ಸರ್. ಈಗ ಈ ಕಡೆ ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕಲ್ವಾ? 6+4 ಎಷ್ಟು? 10+9 ಎಷ್ಟು? 19. ಈ ಕಡೆ 19 ಬಂತು, ಈ ಕಡೆ 19 ಬಂತು. ಹಾಗಾದ್ರೆ ಅರ್ಥ ಏನು? ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್ ಹೋಲ್ಡ್ಸ್ ಗುಡ್. ಓಕೆನಾ,
ಬರ್ಕೋತೀರಾ ಅದನ್ನ ಇಲ್ಲಿ ಈ ಡೆಫಿನಿಷನ್ ಬೇರೆ ಇದೆ ಇದು ಬೇಡ ಅದನ್ನ ಬ್ಲಾಕ್ ಮಾಡ್ತೀನಿ ಇಷ್ಟು ಬೇಡ ಇದು ಡೈರೆಕ್ಟ್ ಎಕ್ಸಾಂಪಲ್ಸ್ ತಗೊಳ್ಳಿ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್ ಅಂತ ತಗೊಳ್ಳಿ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್ ಇದೇ ಎಕ್ಸಾಂಪಲ್ ಬರ್ಕೊಳ್ಳಿ ಕೆಳಗಡೆ ಆನ್ಸರ್ ಬರೀಬೇಕು 19 ಈಕ್ವಲ್ ಟು 19 ಅಂತ ಎಸ್ ಸರ್ ಓಕೆನಾ 19 ಈಕ್ವಲ್ ಟು 19 ದೇರ್ಫೋರ್ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಎಡಿಷನ್ ಹೋಲ್ಡ್ಸ್ ನೆಕ್ಸ್ಟ್ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಸೇಮ್ ಪ್ರಾಬ್ಲಮ್ ಇದೆ 16 to 4 equal to 9 into 6 into 4 first third bracket hakidare illi last third bracket hakidare padi 9 6 da 9 6 da 54 54 54 into 4 mana 2 200 heli vega 216 ಸೇಮ್ ಬರ್ತದಲ್ಲ ಇಲ್ಲಿ ಸಿಂಬಲ್ ಇದೆ ಅಲ್ವಾ ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದು ಕಂಪ್ಯೂಟರ್ ಅಲ್ಲಿ ಇಂಟು ಹಾಕಕ್ಕಾಗಲ್ಲ ಅದಕ್ಕೆ ಈ ತರ ಬರ್ದಿರ್ತಾರೆ ಅದನ್ನ ನೀವು ಇಂಟು ಅಂತ ಬರ್ಕೋಬೇಕು ಈ ತರ ಓಕೆನಾ ಈಗ ಇದಕ್ಕೆ ಏನ್ ಬರ್ತೀರಾ ನೆಕ್ಸ್ಟ್ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಈಗ ಇಲ್ಲ ಇದೆ ನೋಡಿ ಕೆಳಗಡೆ ದ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಡಸ್ ನಾಟ್ ಹೋಲ್ಡ್ಸ್ ಗುಟ್ಟು ಸಬ್ಟ್ರಾಕ್ಷನ್ ಆರ್ ಡಿವಿಷನ್ ಅಂತ ಇದೆ ಅಲ್ವಾ ಇದನ್ ಬರಿಬೇಡಿ ಮೊದ್ಲೇನೆ ಇದನ್ ಯಾವಾಗ ಬರಿಬೇಕು ಅಂದ್ರೆ ಲಾಸ್ಟಿಗೂ ಬೇಡ ಇದು ಲಾಸ್ಟಿಗೂ ಬೇಡ ಇಲ್ಲಿ ಕ್ವಶನ್ ಅಂದ್ಮೇಲೆ ಬರೀತಿರಲ್ಲ ಈ ಸಬ್ಟ್ರಾಕ್ಷನ್ ಬರ್ಕೊಳ್ಳಿ ಫಸ್ಟ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ ಬರೀತೀರಾ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಅಂತ ಬರೀರಿ ಇಲ್ಲಿ ಇದೆಯಲ್ಲ ಅದೇ ತರ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್ ಅಂತ ಇದೆ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಅಂತ ಇದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಇದಕ್ಕೆ ಬರೆಯಕ್ ಮುಂಚೆ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಅಂತ ಬರೀಬೇಕು ಕ್ಲಿಯರ್ ಈಗ ಇದೇ ಎಕ್ಸಾಂಪಲ್ ಮಾಡೋಣ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಗೆ ಫಸ್ಟ್ ಯಾವ್ದೊಂದು ಸಾಲ್ವ್ ಮಾಡ್ತೀರಾ ಇಲ್ಲಿ ಬ್ರಾಕೆಟ್ ಬ್ರಾಕೆಟ್ ಅಲ್ಲಿ ಇರೋದಾ 9 ಅಲ್ಲಿ 6 ಕಳೆದ್ರೆ ಎಷ್ಟು 3 9 ಅಲ್ಲಿ 6 ಕಳೆದ್ರೆ 3 ಇದೆಯಾ ಈಗ 3 ಅಲ್ಲಿ 4 ಕಳೆದ್ರೆ ಎಷ್ಟು ಮೈನಸ್ 4 ಕಳೆದ್ರೆ ಮೈನಸ್ 1 ಮೈನಸ್ 1 ಈ ಕಡೆ ಬನ್ನಿ 6 ಅಲ್ಲಿ 4 ಕಳೆದ್ರೆ ಎಷ್ಟು 2 9 ಅಲ್ಲಿ 2 ಕಳೆದ್ರೆ ಎಷ್ಟು 7 ಈ ಕಡೆ ಏನ್ ಬಂತು ಮೈನಸ್ 1 ಈ ಕಡೆ ಏನ್ ಬಂತು 7 ಈಕ್ವಲ್ಸ್ ಈಕ್ವಲ್ ಆಗ್ತಿದೆಯಾ ಇದು ನೋ ಸರ್ ನೋ ಸರ್ ನೋ ಸರ್ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್ ಡಸ್ ನಾಟ್ ಹೋಲ್ಡ್ ಗುಡ್ ದ ಗುಡ್ ಓಕೆನಾ ಈಗ ನೆಕ್ಸ್ಟ್ ಇದನ್ನ ಬರ್ಕೋತೀರಾ ಈಗ ನೆಕ್ಸ್ಟ್ ಈ ಕಡೆ ಬರೋಣ ಇದೇನಿದು ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಡಿವಿಷನ್ ಇದು ಡಿವಿಷನ್ ಕೂಡ ಏನಾಗಲ್ಲ ಡಸ್ ನಾಟ್ ಹೋಲ್ಡ್ಸ್ ಗುಡ್ ನೋಡಿ ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ 9 ಅನ್ನ 6 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ 1.5 1.5 ನ 2 ಇಂದ ಡಿವೈಡ್ ಮಾಡಿದ್ರೆ 0.75 ಬರುತ್ತೆ ಇಲ್ಲಿ 6 ಅನ್ನ 2 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬಂತು 3 ಬಂತು ಈಗ 9 ಅನ್ನ 3 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತಿದೆ ಡಸ್ ನಾಟ್ ಈಕ್ವಲ್ ಅಲ್ವಾ ಸೋ ಇದನ್ನು ಕೂಡ ಏನಂತ ಹೇಳ್ತೀರಾ ಡಸ್ ನಾಟ್ ಹೋಲ್ಡ್ಸ್ ಹೋಲ್ಡ್ಸ್ ಗುಡ್ ಗುಡ್ ಕ್ಲಿಯರ್ ಆಯ್ತು ಇವಾಗ ಸಾಕಲ್ವಾ ಇವತ್ತು ಸರ್ ಒಂದು ನಿಮಿಷ ಬರ್ಕೊತೀವಿ ಬರ್ಕೊಳ್ಳಿ ಬರ್ಕೊಳ್ಳಿ ನೀವು ಕ್ಲೀನ್ ಆಗಿ ಬರ್ಕೊಳ್ಳಿ